ಹಲೋ ಗೈಸ್, ವೆಲ್ಕಮ್ ಟು ದ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏಮ್ ಅಸಿಸ್ಟ್ ಅಂದರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ, ಸೊ ಅದರಿಂದ ಯೂಸಸ್ ಏನು ಅಂತ ಹೇಳ್ತಿದ್ದೀನಿ. ಸೊ ಕೆಲವೊಬ್ಬರು ಹೇಳ್ತಾರೆ ಏಮ್ ಅಸಿಸ್ಟ್ ಆಫ್ ಮಾಡಿದ ತಕ್ಷಣ ಪ್ರೋ ಪ್ಲೇಯರ್ ಆಗಿಬಿಡ್ತೀರಾ, ಆಫ್ ಮಾಡಿ ಆಡ್ರಿ ಅಂತ. ಸೊ ಆ ರೀತಿ ಏನಿಲ್ಲ. ಸೊ ಏಮ್ ಅಸಿಸ್ಟ್ ಏನು ಹೆಲ್ಪ್ ಮಾಡುತ್ತೆ ಅಂತಂದರೆ, ನಿಮಗೆ ಬೇಸಿಕ್ಕಾಗಿ ನಿಮ್ಮ ಒಂದು ಏಮ್ನ ನಿಮ್ಮ ಎನಿಮಿ ಹೆಡ್ಡಿಗೆ ತೊಗೊಂಡೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಬಂದುಬಿಟ್ಟು ಏಮ್ ಅಸಿಸ್ಟ್ ಕೆಲಸ. ಸೊ ಏಮ್ ಅಸಿಸ್ಟ್ ಆಫ್ ಮಾಡಿದ ತಕ್ಷಣ ಚೆನ್ನಾಗಿ ಆಡ್ತೀವಿ, ಪ್ರೋ ಪ್ಲೇಯರ್ ಆಡ್ತೀವಿ ಅಂತ ಅಲ್ಲ. ಸೊ ಏಮ್ ಅಸಿಸ್ಟ್ ಕೆಲಸ ಬಂದುಬಿಟ್ಟು ನಿಮ್ಮ ಒಂದು ಏಮ್ನ ಎನಿಮಿ ಹೆಡ್ಡಿಗೆ ತೊಗೊಂಡೋಗೋದು. ಸೊ ಈ ವಿಡಿಯೋದಲ್ಲಿ ಬಂದುಬಿಟ್ಟು ನಾನು ನಿಮಗೆ ಏಮ್ ಅಸಿಸ್ಟ್ ಅಂದರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳಿಸ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ, ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ, ಕೆಳಗಡೆ ಕಾಣಿಸ್ತಿರೋಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ಯಾರ್ಯಾರು ಲೈಕ್ ಮಾಡಿಲ್ಲ ವಿಡಿಯೋನ ಲೈಕ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ. ಸೊ ಫಸ್ಟ್ ಬಂದುಬಿಟ್ಟು ನಾನು ನಿಮಗೆ ಏಮ್ ಅಸಿಸ್ಟ್ ಅಂದರೆ ಏನು, ಅದು ಯಾವ ರೀತಿ ಹೆಲ್ಪ್ ಮಾಡುತ್ತೆ ನಿಮಗೆ ಅಂತ ತಿಳಿಸ್ತೀನಿ. ಏಮ್ ಅಸಿಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ಏಮ್ ಇರುತ್ತಲ್ಲ, ಅದನ್ನು ನಿಮ್ಮ ಎನಿಮಿ ಹೆಡ್ಡಿಗೆ ತೊಗೊಂಡು ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅಂದರೆ ನೀವು 2 ಅಥವಾ 10 meters ಒಳಗಡೆ ಇದ್ದರೆ ಅಂತಂದರೆ ನಿಮ್ಮ ಒಂದು ಎನಿಮಿ ಹೆಡ್ಡಿಗೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಏಮ್ ಮೂವ್ ಆಗುತ್ತೆ. ಇದು ಏಮ್ ಅಸಿಸ್ಟ್ ಎನೇಬಲ್ ಇದ್ದರೆ ವರ್ಕ್ ಆಗುತ್ತೆ. ಸೊ ಏಮ್ ಅಸಿಸ್ಟ್ ಡಿಸೇಬಲ್ ಇತ್ತಂದರೆ ಬರಲ್ಲ. ಸೊ ನಿಮ್ಮ ಏಮ್ ಅಸಿಸ್ಟ್ ಫಸ್ಟ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ, ನಿಮ್ಮ ಏಮ್ನ ನಿಮ್ಮ ಎನಿಮಿಯಲ್ಲಿ ಬಾಡಿಗೆ, ಹ್ಯಾಂಡಿಗಾಗಲಿ, ಲೆಗ್ಸಿಗಾಗಲಿ, ಅಂದರೆ ಕಾಲು ಕೈಗೆ ಅಲ್ಲ, ಸೊ ಡೈರೆಕ್ಟು ಹೆಡ್ಡಿಗೆ, ಸೊ ಹೆಡ್ಡಿಗೆ ತೊಗೊಂಡೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ನೀವು ಕೆಳಗಿಂದ ಸ್ಟಾರ್ಟ್ ಮಾಡಿದರೂ, ಮೇಲಿಂದ ಫೈರ್ ಮಾಡಿದರೂ, ಲೆಫ್ಟ್ ಟು ರೈಟ್ ಒಟ್ಟು ಎಲ್ಲಿ ಎಕಡೆಯಿಂದ ಫೈರ್ ಮಾಡಿದರೂ ನಿಮ್ಮ ಒಂದು ಏಮ್ ಅಸಿಸ್ಟು ನಿಮ್ಮ ಏಮ್ನ ನಿಮ್ಮ ಎನಿಮಿ ಹೆಡ್ಡಿಗೆ ಅಷ್ಟೇ ಕನೆಕ್ಟ್ ಮಾಡುತ್ತೆ. ಸೊ ಇದು ಬಂದುಬಿಟ್ಟು ಏಮ್ ಅಸಿಸ್ಟ್ ಕೆಲಸ. ಸೊ ಈಗ ಒಂದು ವಿಡಿಯೋ ಕ್ಲಿಪ್ ತೋರಿಸ್ತೀನಿ, ಸೊ ಅದರಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೀವು ನೋಡಿ. ಸೊ ಈ ಒಂದು ವಿಡಿಯೋ ಕ್ಲಿಪ್ಪಲ್ಲಿ ನಾನು ಏಮ್ ಅಸಿಸ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸಿದ್ದೀನಿ. ಈಗ ನಾನು ಫೈರ್ ಮಾಡ್ತಿದ್ದೀನಲ್ಲಿ, ನಾನು ಮ್ಯಾನ್ಯುವಲ್ ಆಗಿ ಅಥವಾ ನಾನಾಗ ನಾನೇ ರಿಕಾಯ್ಲು ಕಂಟ್ರೋಲ್ ಮಾಡ್ತಿಲ್ಲ. ಸೊ ಏಮ್ ಅಸಿಸ್ಟು ಅದಾಗದೆ ಹೆಡ್ಡಿಗೆ ತೊಗೊಂಡೋಗ್ತಾ ಇದೆ ಏಮ್ನ. ಸೊ ನಂದು ಏಮ್ ಅಸಿಸ್ಟ್ ಎನೇಬಲ್ ಇದೆ. ಸೊ ನೋಡ್ತಿರ್ಬೋದು ಅದಾಗದೆ ಹೆಡ್ಡಿಗೆ ಏಮ್ ತೊಗೊಂಡೋಗ್ತಿದೆ. ನಾನಾಗ ನಾನೇ ಕೈಯಿಂದ ರಿಕಾಯ್ಲ್ ಕಂಟ್ರೋಲ್ ಮಾಡ್ತಿಲ್ಲ. ಈಗ ಏಮ್ ಅಸಿಸ್ಟ್ ಆಫ್ ಇದೆ. ಸೊ ಏಮ್ ಅಸಿಸ್ಟ್ ಆಫ್ ಮಾಡಿ ಏನು ತೋರಿಸ್ತೀನಿ. ಏಮ್ ಅಸಿಸ್ಟ್ ಈಗ ಡಿಸೇಬಲ್ ಮಾಡಿದೆ. ಸೊ ಈಗ ತೋರಿಸ್ತೀನಿ. ಸೊ ಈಗ ಬಂದುಬಿಟ್ಟು ಏಮ್ ಅಸಿಸ್ಟು ವರ್ಕ್ ಆಗಲ್ಲ. ಸೊ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಎನಿಮಿ ಹೆಡ್ಡಿಗೆ ನಿಮ್ಮ ಏಮು ಹೋಗಲ್ಲ. ಸೊ ನೀವು ಮ್ಯಾನ್ಯುವಲ್ ಆಗಿ ನಿಮ್ಮ ಏಮ್ನ, ಅಂದರೆ ನೀವಾಗ ನೀವೇ ನಿಮ್ಮ ಏಮ್ನ ನಿಮ್ಮ ಎನಿಮಿ ಕಡೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಬಂದು ನಿಮ್ಮ ಏಮ್ ಅಸಿಸ್ಟ್ ವರ್ಕ್ ಆಗುತ್ತೆ. ಸೊ ಏಮ್ ಅಸಿಸ್ಟ್ ಬಂದುಬಿಟ್ಟು ನಿಮ್ಮ ಎನಿಮಿ ಮುಂದಿದ್ದರೆ ಅಷ್ಟೇ ಅಲ್ಲ, ಗೋಡೆಯಿಂದ ಇದ್ದರೂ ಕೂಡ ವರ್ಕ್ ಆಗುತ್ತೆ. ಸೊ ಏಮ್ ಅಸಿಸ್ಟು ಗೋಡೆಯಿಂದ ಇದ್ದಾಗೂ ಕೂಡ ವರ್ಕ್ ಆಗುತ್ತೆ ಅಂತ ಹೇಳಿದೆ. ಸೊ ಏಮ್ ಅಸಿಸ್ಟ್ ಬಂದುಬಿಟ್ಟು ನಿಮಗೆ ನಿಮ್ಮ ಎನಿಮಿ 1 centimeter ತೆಳ್ಳಗಿರೋ, ಅಂದರೆ ತಿನ್ನಾಗಿರೋವಂಥ ಗೋಡೆಯಿಂದ ಇದ್ದರೆ ವರ್ಕ್ ಆಗುತ್ತೆ. ಈಗ ನನ್ನ ಎನಿಮಿ ಅಂದರೆ ನನ್ನ ಅಪೋನೆಂಟ್ ಬಂದುಬಿಟ್ಟು ಅಲ್ಲೇನು ಉಡಂದಿದ್ದು ಕಾಣಿಸ್ತಿದೆ ಅಲ್ಲ, ಅದರಿಂದ ಇದ್ದಾರೆ. ಸೊ ಈಗ ನಾನು ನಿಮಗೆ ಫೈರ್ ಮಾಡಿ ತೋರಿಸ್ತೀನಿ. ಸೊ ಆಟೋಮೆಟಿಕ್ಕಾಗಿ ಹೆಡ್ ಹತ್ರ ಬಂದು ನನ್ನ ಏಮು ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಸೊ ಈ ರೀತಿ ಏಮ್ ಅಸಿಸ್ಟ್ ಗೋಡೆಯಿಂದ ಇದ್ದಾಗ ಕೂಡ ವರ್ಕ್ ಆಗುತ್ತೆ. ಸೊ ಈಗ ನಾನು ಫೈರ್ ಮಾಡ್ತೀನಿ, ಅಲ್ಲಿ ನಿಮಗೆ ಕಾಣ್ತಿದ್ದಾರೆ. ನಿಮಗೆ ಫೈರ್ ಮಾಡ್ತೀನಿ ನೋಡಿ, ಹೆಡ್ ಹತ್ರ ಬಂದು ಸ್ಟಕ್ ಆಗುತ್ತೆ. ಸೊ ಬಂದು ಆ ಒಂದು ಪಾಯಿಂಟಲ್ಲಿ ನಿಂತ್ಕೊಳ್ತು ಏಮು. ಈ ರೀತಿ ಏಮ್ ಅಸಿಸ್ಟು ಗೋಡೆಯಿಂದ ಇದ್ದಾಗ ಕೂಡ ವರ್ಕ್ ಆಗುತ್ತೆ, ಅಲ್ಲಿ ಎನಿಮಿ ನಿಂತಿದ್ದಾರೆ. ಸೊ ಈಗ ನಾನು ಫೈರ್ ಮಾಡ್ತೀನಿ ಇನ್ನೊಂದ್ಸರಿ. ಸೊ ಅಲ್ಲಿಗೆ ಬಂದು ಏಮ್ ಅಸಿಸ್ಟು ಅದಾಗದೆ ನಿಂತ್ಕೊಳುತ್ತೆ. ಸೊ ಈ ರೀತಿ ಏಮ್ ಅಸಿಸ್ಟು ಗೋಡೆ ಹಿಂದೆ ಕೂಡ ವರ್ಕ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ತೆಳ್ಳಗಿರೋ ಗೋಡೆಯಿಂದ ಅಷ್ಟೇ. ಸೊ ದಪ್ಪ ಇರೋ ಗೋಡೆಯಿಂದ ಇದು ವರ್ಕ್ ಆಗಲ್ಲ. ಸೊ ಅದು ಬಂದುಬಿಟ್ಟು ತೆಳ್ಳಗಿದೆ ಆ ವಾಲು. ಸೊ ಹಂಗೆ ಬಂದು ಅಲ್ಲಿ ಸ್ಟಕ್ ಆಗಿ ನಿಂತ್ಕೊಳ್ತು. ಈ ರೀತಿ ವರ್ಕ್ ಆಗುತ್ತೆ, ಅಲ್ಲಿ ತೆಳ್ಳಗಿರೋದ್ರಿಂದ ವರ್ಕ್ ಆಗ್ತಿದೆ. ಸೊ ದಪ್ಪ ಇದ್ದರೆ ಬಂದುಬಿಟ್ಟು ವರ್ಕ್ ಆಗಲ್ಲ. ಸೊ ಇದು ಬಂದುಬಿಟ್ಟು ಏಮ್ ಅಸಿಸ್ಟಿಗೆ ಗೋಡೆಯಿಂದ ಕೂಡ ವರ್ಕ್ ಆಗುತ್ತೆ. ಸೊ ಈಗ ದಪ್ಪ ಗೋಡೆ ಹತ್ರನೂ ಟ್ರೈ ಮಾಡಿ ತೋರಿಸ್ತೀನಿ ನಾನು, ಅಲ್ಲಿ ವರ್ಕ್ ಆಗಲ್ಲ. ಸೊ ಈ ರೀತಿ ನಿಮ್ಮ ಏಮ್ ಅಸಿಸ್ಟು ಗೋಡೆಯಿಂದ ಕೂಡ ವರ್ಕ್ ಆಗುತ್ತೆ. ಸೊ ಇದನ್ನು ನೀವು ಎಲ್ಲಾದರೂ ಎನಿಮಿಸ್ ಇದ್ದಾರೆ ಸ್ಪಾಟ್ ಮಾಡ್ಕೋಬೇಕು ಅಂತಂದರೆ ತೆಳ್ಳಗೆ, ಅಂದರೆ ತಿನ್ನಾಗಿರೋವಂಥ ಗೋಡೆ ಹತ್ರ ನೀವು ಇದನ್ನು ಟ್ರೈ ಮಾಡ್ಬೋದು. ಸೊ ಇದು ಕೂಡ ಒಂದು ಅಡ್ವಾಂಟೇಜ್ ಇದೆ ಏಮ್ ಅಸಿಸ್ಟಿಂದು.
ಸೊ ಈಗ ಆ ಹಿಂದ್ಗಡೆ ಇಲ್ಲೇನು ವಾಲ್ ಕಾಣ್ತಿದ್ದಲ್ಲ, ಸೊ ಈ ವಾಲಿಂದ ನಿಂತ್ಕೊಂಡು ಟ್ರೈ ಮಾಡ್ತೀವಿ. ಸೊ ಈಗ ಎನಿಮಿ ಬಂದುಬಿಟ್ಟು ಆ ವಾಲ್ ಹಿಂದೆ ಇದ್ದಾರೆ. ಸೊ ನಾನೀಗ ಫೈರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಏಮ್ ಅಸಿಸ್ಟು ವರ್ಕ್ ಆಗೋಲ್ಲ. ಸೊ ಇನ್ನು ಹತ್ರದಿಂದ ಟ್ರೈ ಮಾಡ್ತೀನಿ. ಬಿಟ್ಟಿದೆ ಏಮ್ ಅಸಿಸ್ಟು ವರ್ಕ್ ಆಗೋಲ್ಲ, ನೋಡ್ತಿರ್ಬೋದು ವರ್ಕ್ ಆಗ್ತಿಲ್ಲ. ಸೊ ವಾಲ್ ಬಂದುಬಿಟ್ಟು ದಪ್ಪ ಇದೆ, ಸೊ ಏಮ್ ಅಸಿಸ್ಟ್ ಬಂದುಬಿಟ್ಟು ವರ್ಕ್ ಆಗ್ತಿಲ್ಲ. ಸೊ ಈ ರೀತಿ ನಿಮ್ಮ ಏಮ್ ಅಸಿಸ್ಟು ವರ್ಕ್ ಆಗುತ್ತೆ. ನೀವು ನಿಮ್ಮ ಎನಿಮಿ ತೆಳ್ಳಗಿರೋ ಗೋಡೆ ಹಿಂದೆ ಇದ್ದರೂ ಸ್ಪಾಟ್ ಮಾಡ್ಕೋಬೇಕಂದ್ರೆ ನೀವು ಈಸಿಯಾಗಿ ಸ್ಪಾಟ್ ಮಾಡ್ಕೋಬೋದು. ಸೊ ಈ ರೀತಿ ಬಂದುಬಿಟ್ಟು ಏಮ್ ಅಸಿಸ್ಟು ವರ್ಕ್ ಆಗುತ್ತೆ. ಸೊ ಇನ್ನು ಏಮ್ ಅಸಿಸ್ಟು ಲೋ ಎಂಡ್ ಡಿವೈಸ್ಗಳಲ್ಲಿ ಒಂಥರ ವರ್ಕ್ ಆಗುತ್ತೆ, ಆಮೇಲೆ ಹೈ ಎಂಡ್ ಡಿವೈಸ್ಗಳಲ್ಲಿ ಒಂಥರ ವರ್ಕ್ ಆಗುತ್ತೆ. ಸೊ ಅಂದರೆ ಲೋ ಎಂಡ್ ಡಿವೈಸ್ ಅಂದರೆ ನಿಮಗೆ ನಿಮ್ಮ ಮೊಬೈಲು 30 ಫ್ರೇಮ್ ರೇಟ್ಸ್ ಏನೋ ಜಾಸ್ತಿ ಫ್ರೇಮ್ ರೇಟ್ ಕೊಡ್ತಿ ಪ್ರೊವೈಡ್ ಮಾಡ್ತಿತ್ತು ಅಂತಂದರೆ ಏಮ್ ಅಸಿಸ್ಟ್ ಬಂದುಬಿಟ್ಟು ಅಷ್ಟು ಕರೆಕ್ಟಾಗಿ ವರ್ಕ್ ಆಗೋಲ್ಲ. ಸೊ ಯಾರ್ದಾರ್ದು 30 ಫ್ರೇಮ್ ರೇಟ್ ಅಂದರೆ 30 ಫ್ರೇಮ್ ರೇಟ್ ಒಳಗೆ ಅಂದರೆ ಹೈ ಸೆಟ್ಟಿಂಗ್ಸ್ ಯಾರ್ಯಾರ ಮೊಬೈಲಲ್ಲಿ ಅವೈಲೇಬಲ್ ಇದೆಯೋ ಅವ್ರ ಮೊಬೈಲಲ್ಲಿ ಏಮ್ ಅಸಿಸ್ಟ್ ಅಷ್ಟು ಸರಿಯಾಗಿ ವರ್ಕ್ ಆಗೋಲ್ಲ. ಸೊ ಇನ್ನು ಯಾರ್ಯಾರು ಮೊಬೈಲ್ ಬಂದುಬಿಟ್ಟು ಅಲ್ಟ್ರಾ ಸೆಟ್ಟಿಂಗು ಎಕ್ಸ್ಟ್ರೀಮ್ ಆ್ಯಂಡ್ ಯಾರ್ಯಾರು ಮೊಬೈಲು ಅಲ್ಟ್ರಾ ಮತ್ತು ಎಕ್ಸ್ಟ್ರೀಮ್ ಫ್ರೇಮ್ ರೇಟ್ನ ಸಪೋರ್ಟ್ ಮಾಡುತ್ತೋ, ಸೊ ಅವ್ರ ಮೊಬೈಲಲ್ಲಿ ಏಮ್ ಅಸಿಸ್ಟ್ ಬಂದುಬಿಟ್ಟು ಸ್ವಲ್ಪ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ನಿಮ್ಮ ಮುಂದೆಯೇ ಇಬ್ಬರು ಎನಿಮಿಸ್ ಇದ್ದರು ಅಂತಂದರೆ, ಸೊ ನಿಮ್ಮ ಏಮ್ ಅಸಿಸ್ಟ್ ಬಂದುಬಿಟ್ಟು ಫಸ್ಟು ಯಾರ ಹತ್ರ ಕಡಿಮೆ ಇಲ್ದಿರುತ್ತೋ ಸೊ ಆ ಒಂದು ಎನಿಮಿ ಕಡೆ ಮೂವ್ ಆಗುತ್ತೆ. ಸೊ ಈ ರೀತಿಯೇ ಏಮ್ ಅಸಿಸ್ಟ್ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟು ಯಾರು ಎಲ್ತ್ ಕಮ್ಮಿ ಇರುತ್ತೋ ಆ ಒಂದು ಎನಿಮಿ ಕಡೆ ಮೂವ್ ಆಗಿ ಅವನ್ನ ನಾಕ್ ಮಾಡಾದ್ಮೇಲೆ ಇನ್ನೊಬ್ಬ ಎನಿಮಿ ಕಡೆ ಮೂವ್ ಆಗುತ್ತೆ. ಸೊ ಈ ರೀತಿ ಏಮ್ ಅಸಿಸ್ಟ್ ವರ್ಕ್ ಆಗುತ್ತೆ. ಸೊ ನಿಮ್ಮ ಮುಂದೆ ಇಬ್ಬರು ಎನಿಮಿಸ್ ಇದ್ದರೆ ಮಾತ್ರ ಈ ರೀತಿ ವರ್ಕ್ ಆಗುತ್ತೆ. ಸೊ ಇಬ್ಬರು ಇದ್ದು ಅದರಲ್ಲಿ ಒಬ್ಬನದು ಎಲ್ತ್ ಎಚ್ ಪಿ ಫುಲ್ ಇತ್ತು, ಇನ್ನೊಬ್ಬನದು ಎಚ್ ಪಿ ಕಮ್ಮಿ ಇತ್ತು ಅಂತಂದರೆ ಸೊ ಯಾರ್ದು ಎಚ್ ಪಿ ಕಮ್ಮಿ ಇರುತ್ತೋ ಸೊ ಅವನ ಹತ್ರ ಫಸ್ಟ್ ಮೂವ್ ಆಗುತ್ತೆ. ಸೊ ಈ ರೀತಿ ಏಮ್ ಅಸಿಸ್ಟ್ ವರ್ಕ್ ಆಗುತ್ತೆ ನಿಮ್ಮ ಮುಂದೆ ಇಬ್ಬರು ಎನಿಮಿಸ್ ಇದ್ದರು ಅಂತಂದರೆ. ಮತ್ತು ನಿಮ್ಮ ಏಮ್ ಅಸಿಸ್ಟ್ ಬಂದುಬಿಟ್ಟು ಒಂದೊಂದು ಗನ್ನಲ್ಲಿ ಒಂದೊಂದು ಥರ ವರ್ಕ್ ಆಗುತ್ತೆ, ಆ್ಯಂಡ್ ಒಂದೊಂದು ಸ್ಕೋಪಲ್ಲಿದ್ದಾಗ ಒಂದೊಂದು ರೀತಿ ವರ್ಕ್ ಆಗುತ್ತೆ. ಸೊ ಒಂದೊಂದು ಸ್ಕೋಪಲ್ಲಿ ಒಂದೊಂದು ಇಷ್ಟಿಷ್ಟು ರೇಷಿಯೋ ಅಂತ ಇರುತ್ತೆ, ಅಂದರೆ ಒಂದು ಸ್ಕೋಪ್ ಹಾಕೊಂಡಾಗ ಇಷ್ಟು ಪರ್ಸೆಂಟು ಇಷ್ಟಿಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ. ಸೊ ಆ ಪರ್ಸೆಂಟೇಜ್ ಅಕಾರ್ಡಿಂಗು ನಿಮ್ಮ ಏಮ್ ಅಸಿಸ್ಟ್ ವರ್ಕ್ ಆಗುತ್ತೆ. ಸೊ ನಿಮ್ಮ ಏಮ್ ಅಸಿಸ್ಟ್ ಬಂದುಬಿಟ್ಟು ಇಲ್ಲಿ ಏನು ಸ್ಕ್ರೀನ್ ಮೇಲೆ ಕಾಣ್ತಿದೆ ಅಲ್ಲ, ಸೊ ಆ ಪರ್ಸೆಂಟೇಜ್ ವೈಸು ವರ್ಕ್ ಆಗುತ್ತೆ. ಸೊ ಟಿ ಪಿ ಪಿ ನೋ ಸ್ಕೋಪಲ್ಲಿ 95-100% ವರ್ಕ್ ಆದರೆ ಎಫ್ ಪಿ ಪಿ ನೋ ಸ್ಕೋಪಲ್ಲಿ 85-90% ವರ್ಕ್ ಆಗುತ್ತೆ. ಸೊ ನೀವು ಟಿ ಪಿ ಪಿಲಿ ಇಪ್ ಫೈರ್ ಅಂದರೆ ಸ್ಕೋಪ್ ಓಪನ್ ಮಾಡಿದಲ್ಲೇ ಫೈರ್ ಮಾಡಿದ್ರೆ ಅಂತಂದರೆ ನಿಮಗೆ ಅಡ್ವಾಂಟೇಜ್ ಭಾಳ. ಆ್ಯಂಡ್ ರೆಡ್ ಡಾಟು ಓಲೋಗ್ರಾಫಿಕ್ ಆಮೇಲೆ ಏಮ್ ಅಸಿಸ್ಟಲ್ಲಿ ಅಂದರೆ ಐರನ್ ಸೈಟಲ್ಲಿ 50-55% ವರ್ಕ್ ಆಗುತ್ತೆ. ಆ್ಯಂಡ್ 2X ಅಲ್ಲಿ 32-35, 3X ಅಲ್ಲಿ 22-25, 4X ಅಲ್ಲಿ 15-18, 6X ಅಲ್ಲಿ 10-13, 8X ಅಲ್ಲಿ 10-13. ಈ ರೀತಿ ಏಮ್ ಅಸಿಸ್ಟ್ ಒಂದೊಂದು ಸ್ಕೋಪಲ್ಲಿ ಒಂದೊಂದು ರೀತಿ ವರ್ಕ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟ. ಗೈಸ್, ಈ ವಿಡಿಯೋದಲ್ಲಿ ಏಮ್ ಅಸಿಸ್ಟ್ ಅಂದರೆ ಏನು, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮೋಸ್ಟ್ ಆಫ್ ಆಲ್ ಎಲ್ಲರಿಗೂ. ಸೊ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಎಲ್ಲರಿಗೂ ಈ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗೈಸ್. Always feel like I could break now, but I never let it take me to that place now. I won't ever let my thoughts get away now. I got better things to do, picking fate now. I just wanna be the best, call me great now. I don't know if I'm okay or insane.